ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ಇದೇಳ್ಬೇಕು. ಯಾರೋ ವಾಟ್ಸಪ್ಪಲ್ಲಿ ನೋಡಿ ಈ ಥರ ಕಳಿಸ್ಬಿಟ್ಟು ಇನ್ನು ಅವರು ನೆಕ್ಕೆಲ್ಲ ಇನ್ನು ಫಿನಿಷಿಂಗ್ ಮಾಡಿಲ್ಲ, ನೋಡ್ತಾ ಇರ್ಬೋದು ನೋಡಿ, ನೆಕ್ ಕೂಡ ಇಲ್ಲಿ ಇನ್ನು ಫಿನಿಷಿಂಗ್ ಮಾಡಿಲ್ಲ, ಹೆಮ್ಮಿಂಗು ಮಾಡಿಲ್ಲ, ಸುಮ್ಮನೆ ಹಾಕಿ ನೋಡಿದ್ದಾರೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ. ಹೊಲ್ಕೊಂಡಿದ್ದಾರೆ ಹೆಮ್ಮಿಂಗಿಗೆಲ್ಲ ಹೊಲ್ಕೊಂಡಿದ್ದಾರೆ, ಆದರೆ ಹೆಮ್ಮಿಂಗ್ ಪಟ್ಟಿಗೆ ಹೊಲ್ಕೊಂಡಿಲ್ಲ ಅಷ್ಟೇ. ಹಿಂಗೆ ರೌಂಡ್ ಮಾಡಿಬಿಟ್ಟು ಹಾಕಿ ನೋಡಿದ್ರೆ ಫುಲ್ ಫಿನಿಷಿಂಗ್ ಇನ್ನು ಮಾಡಿಲ್ಲ, ಅವರು ಮಾಡೋದಕ್ಕಿಂತ ಮುಂಚೆನೆ ಕಳಿಸಿದ್ದಾರೆ. ಇಲ್ಲಿ ರೌಂಡ್ ಹಾಕ್ಬಿಟ್ಟು ಇಲ್ಲಿ ಬ್ಯಾಕಲ್ಲಿ ಈ ರೀತಿ ಕುಪ್ಪೆ ಬರ್ತಾ ಐತೆ, ಏನು ಮಾಡೋದು ಅಂತ ಕಳಿಸಿದ್ದಾರೆ. ಅವ್ರ ಹೆಸರು ಮರ್ತುಬಿಟ್ಟಿದ್ದೀನಿ, ಸಾರಿ. ಈ ಥರ ಯಾವ ಥರ ಕಟ್ ಮಾಡಿದ್ರೆ ಈ ಥರ ಬರುತ್ತೆ, ಈ ಥರ ಬರದೇ ಇರೋದಕ್ಕೆ ನಾವು ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಈ ವಿಡಿಯೋದಲ್ಲಿ ನಾನು ಆ ಥರ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಕಟಿಂಗ್ ಮಾಡೋದನ್ನು ತೋರಿಸ್ತೀನಿ. ಇದು ಒಂದು ಪ್ಯೂರ್ ರೇಷ್ಮೆ ಅಲ್ಲ, ಒಂದು ಇದು ಕಡಿಮೆ ದುಡ್ಡಿಂದು ರೇಷ್ಮೆ ಸ್ಯಾರಿ, ಅದನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಬಂದು ಲೈನಿಂಗ್, ಲೈನಿಂಗ್ ಕಟ್ ಮಾಡ್ಕೊಳ್ಳೋಣ. ದಯವಿಟ್ಟು ನೋಡಿ, ನನಗೆ ಯಾರೋ ಕಳಿಸಿದ್ರು ಲೈನಿಂಗನ್ನು ವಾಶ್ ಮಾಡಿ ಕಳಿಸಿದ್ರು ನೋಡಿ ಯಾವ ಥರ ಇದೆ ಅಂತ. ಒಂಥರ ಬಟ್ಟೆ ಚೆನ್ನಾಗಿಲ್ಲ, ನಾನು ನೋಡಿದೆ ನೋಡಿ. ಇದು ಕ್ವಾಲಿಟಿ ಚೆನ್ನಾಗೈತೆ, ಲೈನಿಂಗ್ ಕ್ವಾಲಿಟಿ ಚೆನ್ನಾಗೈತೆ. ನಾನೇನು ಲೈನಿಂಗ್ ಹಾಕ್ತೀನಿ ಅದನ್ನು ನಾನೇನು ವಾಶ್ ಮಾಡಲ್ಲ, ಅವಶ್ಯಕತೆ ಕೂಡ ಇಲ್ಲ ವಾಶ್ ಮಾಡಿದ್ರೆ. ಇದು ಒಂದು ಸ್ವಲ್ಪ ಪಾಲಿಸ್ಟರ್ ಮಿಕ್ಸ್ ಕಾಟನ್ ಅಂತಲೇ ಹೇಳ್ಬೋದು, ಏನು ವಾಶ್ ಮಾಡೋ ಅವಶ್ಯಕತೆ ಏನಿಲ್ಲ. ಈಗ ನಾನು ತೋರಿಸ್ತಾ ಇದ್ದೀನಿ, ಇದಕ್ಕೆ ನಾನು ಹಿಂಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ 1 ಮೀಟರ್ ಲೈನಿಂಗನ್ನು ತೊಗೊಂಬರ್ತೀನಿ, ಹಂಗಾಗಿ ಸಾಕಾಗುತ್ತೆ ನೋಡಿ. ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿ. ನಾನಿಲ್ಲಿ ಇಟ್ಕೊಂಡಿದ್ದೀನಿ ತೋಳಿಗೆ ಅಂದ್ಬಿಟ್ಟು. ಏನು ಸ್ಲೀವ್ ಇರುತ್ತೋ ಇದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಇದು ಬಂದು ತುಂಬ ತುಂಡಗಿದೆ, ಸ್ಲೀವ್ ಲೆಂತ್ ಕಡಿಮೆ ಇದೆ. ಅವ್ರು ಇದಕ್ಕಿಂತ 1.8 ಇಂಚು ಹೇಳಿದ್ದಾರೆ, ರೆಡಿ ಬಂದು 8 ಇಂಚು, ಇದು ಬಂದು 5.5 ಇದೆ ಅಷ್ಟೇ. 8 ಇಂಚನ್ನು ತೊಗೊತ್ಕೊತಾ ಇದ್ದೀನಿ ನಾನು, ರೆಡಿ ಬಂದು 8 ಇಂಚು. ರೇಷ್ಮೆ ಸೀರೆ ಥರ ಬಾರ್ಡರ್ ಸೀರೆ ಥರ ಇರೋದ್ರಿಂದ 8 ಇಂಚನ್ನು ತೊಗೊತಾ ಇದ್ದೀನಿ. ಈಗ ನಾನು 8 ಇಂಚ್ ರೆಡಿ ಬರಬೇಕು ಅಂದರೆ 9 ಇಂಚ್ಗೆ ನಾನು ಮಾಡ್ಕೊಬೇಕಾಗುತ್ತೆ. ನಿಮ್ಗೆ ಎಷ್ಟು ರೆಡಿ ಬೇಕಾಗಿರುತ್ತೋ ಅದಕ್ಕೆ 1 ಇಂಚನ್ನು ಮಾರ್ಜಿನ್ಗೆ ಅಂತ ಸೇರಿಸ್ಕೊಳ್ಳಿ, ಅಂದರೆ ಸ್ಟಿಚ್ಚಿಂಗಿಗೆ, ಆ ಕಡೆ ಈ ಕಡೆ ಸ್ಟಿಚ್ಚಿಂಗಿಗೆ ಹೋಗುತ್ತೆ. ಮತ್ತು ಇಲ್ಲಿ ನಾನು 3.5 ವರೆಗೂ ಡೌನಿಂಗನ್ನು ತೆಗೆದುಕೊತಾ ಇದ್ದೀನಿ. ಸಾಕಾಗುತ್ತೆ ಫ್ರೆಂಡ್ಸ್, 3.5 ತೊಗೊಂಡ್ರೆ ಸಾಕಾಗುತ್ತೆ, ತುಂಬ ಜಾಸ್ತಿ ಎಲ್ಲ ಏನು ಅವಶ್ಯಕತೆ ಇರಲ್ಲ ನೋಡಿ. ನಂದು ಏನು ಈ ಪಾರ್ಟ್ ಇದೆ ತೋಳಲ್ಲೂ ಕೂಡ ನೀವು ಕರೆಕ್ಟಾಗಿ ಕಟ್ ಮಾಡ್ಕೊಬೇಕು, ಆ ಥರ ನನಗೇನು ಹೇಳಿದ್ದೀನಿ ಆ ಥರ ಬರದೇ ಇರತ್ತಕ್ಕೆ ನೋಡಿ. ಕರೆಕ್ಟಾಗಿ ಹಿಂಗಿಟ್ಕೊಂಡು ನೋಡ್ಕೊಳ್ಳಿ, ಎಷ್ಟು ಇದೆಯೋ ಇಲ್ಲಿವರೆಗೂ ಅಷ್ಟನ್ನು ಇಟ್ಕೊಳ್ಳಿ. ನಾವೇನು ಹಿಂಗೇ ನೋಡಬೇಕು ಅಂತ ಏನಿಲ್ಲ, ನಾವು ಅಳತೆ ಕಟಿಂಗ್ ಮಾಡಬೇಕಾದ್ರೂ ನಾವು ಹಿಂಗೆ ತೊಗೊತೀವಲ್ವ, ಹಂಗಾಗಿ ಸರಿನೇ ಬರುತ್ತೆ. ಕಟಿಂಗ್ ಮಾಡೋಕ್ಕೂ ಇದೇ ಥರ ಇಟ್ಕೊತೀವಿ, ಅಳತೆ ನೋಡೋಕ್ಕೂ ಇದೇ ಥರ ಇಟ್ಕೊತೀವಿ, ಮತ್ತು ಸ್ಟಿಚಿಂಗ್ ಮಾಡೋದಕ್ಕೂ ಇದೇ ಥರ ಇಟ್ಕೊತೀವಿ ಅಂದರೆ ಕರೆಕ್ಟಾಗೆ ಬರುತ್ತಲ್ವಾ ನೋಡಿ. 8 ಇಂಚು ಅಂತ ಹೇಳ್ಬೋದು. ಈಗ 8 ಕೆಳಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾನು ಒಂದು ಮಾರ್ಕನ್ನು ಹಾಕೊತೀನಿ, ಇಷ್ಟು ಸಾಕಾಗುತ್ತೆ ಇವ್ರಿಗೆ. ಮತ್ತು ಒಂದು ಶೇಪನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ನೋಡಿ, ಈ ರೀತಿ ಶೇಪನ್ನು ಕೊಟ್ಕೊಳ್ಳಿ. ಇದು ಬಂದು ತೋಳ್ ಕಟ್ಟಿಂಗ್, ಇಲ್ಲಿ ನಾವು ಯಾವುದೇ ಇದನ್ನು ಮಾಡೋಂಗಿಲ್ಲ. ಮತ್ತು ಇಲ್ಲಿ ನೋಡಿ, ನೀವು ಕಟಿಂಗ್ ಮಾಡಬೇಕಾದ್ರೆ ನೋಡಿ, ಹಿಂಗೇನಾದರೂ ಕಟಿಂಗ್ ಕೆಲವರು ಹಿಂಗೆ ಮಾಡ್ತಾರೆ, ದಯವಿಟ್ಟು ಆ ಥರ ಮಾಡಬೇಡಿ. ಈ ಥರ ಮಾಡಿದಾಗಲೇ ನನಗೇನು ತೋರಿಸಿದ್ದೀನಿ ಫೋಟೋದಲ್ಲಿ ಆ ಥರ ಬರುತ್ತೆ, ದಯವಿಟ್ಟು ಈ ಥರ ಮಾಡಬೇಡ್ರಿ. ಫ್ರಂಟ್ ಪಾರ್ಟ್ ಹಿಂಗೆ ಕಟ್ ಮಾಡ್ತಾರೆ, ಬ್ಯಾಕ್ ಪಾರ್ಟ್ ಹಿಂಗೆ ಕಟ್ ಮಾಡ್ತಾರೆ, ದಯವಿಟ್ಟು ಇದನ್ನು ಕಟ್ ಮಾಡಬೇಡಿ, ಇದಂಗೆ ಉಳ್ಕೊಳ್ಳುತ್ತೆ ಬ್ಲೌಸಲ್ಲಿ ಉಳ್ಕೊಳ್ಳುತ್ತೆ. ಫ್ರಂಟ್ ಪಾರ್ಟ್ಗೆ ಏನಿದ್ರು ನೋಡಿ ಹಿಂಗೆ ಕಟ್ ಮಾಡ್ಕೊಬೇಕು ನೋಡಿ, ಫ್ರಂಟ್ ಪಾರ್ಟ್ಗೆ ನಾವು ಹಿಂಗೆ ಕಟ್ ಮಾಡ್ಕೊಬೇಕು, ಆವಾಗ ನಮ್ಮದು ಫ್ರಂಟ್ ಪಾರ್ಟು ಸರಿ ಬರುತ್ತೆ ನೋಡಿ. ಇದು ಬ್ಯಾಕ್ ಪಾರ್ಟ್, ಬ್ಯಾಕ್ ಪಾರ್ಟು ನಾನು ಈಗ ಮಾರ್ಕ್ ಹಾಕಿದ್ನಲ್ಲ ನೋಡಿ, ಇಷ್ಟು ಉಳ್ಕೊಂಡಾಗ ನಿಮ್ಗೇನು ಕುಪ್ಪೆ ಅಂತ ಬರುತ್ತೆ ಅದು ಅಲ್ಲೇ ಉಳ್ಕೊಂಡ್ಬಿಡುತ್ತೆ, ಕುಪ್ಪೆ ಬಂದ್ಬಿಡುತ್ತೆ. ಇದು ಈ ಥರ ಕಟ್ ಮಾಡ್ಕೊಬೇಕು, ಏನು ನಮ್ದಿರುತ್ತೆ ಸ್ಲೋಪಾಗಿ ಈ ಥರನೇ ಕಟ್ ಮಾಡ್ಕೊಬೇಕು, ಆವಾಗ ನೀಟಾಗಿ ಇದು ಬರುತ್ತೆ, ಬ್ಲೌಸ್ ಅನ್ನೋದು ನೀಟಾಗಿ ಬರುತ್ತೆ. ಇದು 2 ಇಂಚಸ್ಸು ಮಾರ್ಜಿನ್ಗೋಸ್ಕರ ಇಲ್ಲೇನು ಮಾರ್ಕ್ ಹಾಕಿದ್ದೀನಿ ಈ ಥರ ಸೇಮ್. ಅಕಸ್ಮಾತ್ ನಮಗೆ ಗೊತ್ತಾಗಲಿಲ್ಲ ಅಂದರೆ ನೋಡಿ, ಈಗ ಕಟ್ ಮಾಡ್ತೀನಿ, ಈಗ ಏನು ಮಾರ್ಕ್ ಹಾಕಿದ್ದೀನೋ
ಅದೇ ಥರನೇ ಕಟ್ ಮಾಡ್ತೀನಿ, ಫ್ರಂಟ್ ಪಾರ್ಟಿಗೆ ಕಟ್ ಮಾಡ್ತೀನಿ. ನೋಡಿ ಈ ರೀತಿನೇ ಕಟ್ ಮಾಡ್ಕೊಬೇಕು. ಮತ್ತೆ ನೋಡ್ಬೋದು ಇಲ್ಲಿ ಜಾಸ್ತಿ ಉಬ್ಗಂಡಂಗೆಲ್ಲ ಮಾಡಬೇಡ್ರಿ. ಇಲ್ಲಿ ಉಬ್ಗಂಡಂಗೆ ಮಾಡಿದ್ರು ಅಷ್ಟೇ ಅಲ್ಲಿ ಕುಪ್ಪೆ ಬಂದ್ಬಿಡ್ತದೆ, ನಮಗೆ ಶೇಪ್ ಸರಿಯಾಗಿ ಹಾಕೋದಕ್ಕೆ ಆಗಲ್ಲ. ನೋಡಿ ಈ ರೀತಿನೇ ಇರಬೇಕು, ಜಾಸ್ತಿ ಉಬ್ಗಂಡಂಗೆಲ್ಲ. ಇಲ್ಲಿ ಉಬ್ಗಂಬಾರ್ದು, ಇಲ್ಲಿ ಉಬ್ಗಂಡಾಗ್ಲೂ ಕೂಡ ಶೇಪು ಸರಿ ಬರಲ್ಲ. ನೋಡಿ ಈ ಥರನೇ ಬರಬೇಕು. ಇಲ್ಲಿ ಒಂದು ನಾಚ್ ಹಾಕಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಶೇಪ್ ಬಂದೈತೆ ಅಂದ್ಬಿಟ್ಟು ತೋಳಿಂದು. ಈ ರೀತಿ ಮಾಡೋದ್ರಿಂದ ನಾನಿಲ್ಲಿ ಒಂದು ನಾಚನ್ನು ಹಾಕ್ತೀನಿ, ಯಾಕಂದರೆ ಗೊತ್ತಾಗಲಿ ಈ ಕಡೆದೆ ಪೀಸ್ ಅಂತ ಗೊತ್ತಾಗಲಿ ಅಂತ ನಾಚ್ ಹಾಕಿದ್ದೀನಿ. ನಾನು ಸಾಮಾನ್ಯ ಅದಕ್ಕೆ ನಾನೇನು ಮಾಡ್ತೀನಿ, ಕಟ್ ಮಾಡಲ್ಲ ಫ್ರಂಟ್ ಪಾರ್ಟ್ ಕಟ್ ಮಾಡಲ್ಲ. ಮತ್ತು ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡಬೇಕಾದ್ರೂ ನನಗೇನು ಮಾಡಿದ್ದೀನೋ ಸರ್ ಫ್ರೆಂಡ್ಸ್, ಅಷ್ಟನ್ನು ಕಟ್ ಮಾಡಿ ಇನ್ನೂ ಕಡಿಮೆ ಕಟ್ ಮಾಡಿದ್ರೆ ಅಲ್ಲಿ ಕುಪ್ಪೆ ಬರೋದು ಗ್ಯಾರಂಟಿ. ಮತ್ತು ಇನ್ನೊಂದು ಹೇಳಬೇಕು, ಬ್ಯಾಕ್ ಪಾರ್ಟು ಅದು ಇನ್ನೊಬ್ರು ಕಳಿಸಿದ್ದಾರೆ, ತುಂಬ ಗ್ಯಾಪ್ ಬರುತ್ತೆ ಅಂತ. ಅದಕ್ಕೂ ಕೂಡ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಯಾವ ರೀತಿ ಕಟ್ ಮಾಡಬೇಕು ಅಂತ. ಆದಷ್ಟು ನೋಡ್ಕೊಳ್ಳಿ, ಈಗ ಇದ್ರೊಳಗೆ ಈಗ ಏನು ತೋರಿಸಿದ್ದೀನಿ ಆ ಫೋಟೋಕ್ಕೆ ಸಂಬಂಧಪಟ್ಟಂತೆ ಕಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೀಟಾಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರೇನು ಕ್ವಶನ್ ಕೇಳಿದ್ದಾರೆ ಅದಕ್ಕೆ ಆನ್ಸರನ್ನು ಮಾಡ್ತೀನಿ. ನೋಡಿ ಫಸ್ಟು ನೀವು ನೀಟಾಗಿ ಯಾವುದೇ ಜೋಶಲ್ಲೆಲ್ಲ ನೀವು ಕಟ್ ಮಾಡೋಕ್ಕೆ ಹೋಗಬೇಡಿ, ಜೋಶಲ್ಲಿ ಕಟ್ ಮಾಡಿದಷ್ಟು ಇದಾಗ್ಬಿಡುತ್ತೆ, ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಬ್ಲೌಸು. ನೋಡಿ ನೀಟಾಗಿ ಹಿಂಗಾದ್ಮೇಲೆ ಇದು ಬ್ಯಾಕ್ ಪಾರ್ಟ್, ಬ್ಯಾಕ್ ಪಾರ್ಟಲ್ಲಿ ಬ್ಲೌಸ್ ಉದ್ದ ಏನಿರುತ್ತೋ ಅದಕ್ಕೆ ಒಂದು ಇಂಚ್ ಸೇರಿಸಿ ತಗೊಳ್ಳಿ ಅಷ್ಟೇ. ಇದು ಕರೆಕ್ಟಾಗೈತೆ ಅವರು ಅಂತ ಹೇಳಿರೋದ್ರಿಂದ ಬ್ಲೌಸು ಇಲ್ಲಿಂದ ಹಿಂಗಿಡ್ಕೊಂಡು ಇಲ್ಲಿ 14 ಇಂಚ್ ಐತೆ ಫ್ರೆಂಡ್ಸ್, ಬ್ಲೌಸಿನ ಉದ್ದ ಬಂದು 14 ಇಂಚು ನೋಡ್ತಾ ಇರ್ಬೋದು. ನೋಡಿ 14 ಇಂಚ್ ಐತೆ, ಕರೆಕ್ಟಾಗಿ 14 ಇಂಚು. 1 ಇಂಚ್ ಎಕ್ಸ್ಟ್ರಾ ತಗೊತೀನಿ ಅಂದರೆ 15 ಇಂಚನ್ನು ಎಕ್ಸ್ಟ್ರಾ ತಗೊತೀನಿ, 1 ಇಂಚ್ ಎಕ್ಸ್ಟ್ರಾ ತಗೊಂಡು 15 ಇಂಚ್ಗೆ ರೆಡಿ ಬರೋ ಥರ ನೋಡ್ಕೊತೀನಿ. ಮತ್ತು ಫ್ರಂಟು ಬ್ಯಾಕು ಬೇರೆ ಬೇರೆ ಕಟ್ ಮಾಡೋದ್ರಿಂದ ಗ್ಯಾಪ್ ಬರೋದನ್ನು ಅವಾಯ್ಡ್ ಮಾಡ್ಬೋದು, ಫ್ರಂಟಲ್ಲಿ ಗ್ಯಾಪ್ ಬರೋದನ್ನು ಅವಾಯ್ಡ್ ಕೂಡ ಮಾಡ್ಬೋದು. ನೋಡಿ ಇಲ್ಲಿ ನಾನು ನೀಟಾಗಿ ಹಾಕ್ಕೊಂಡೆ, ಇದು ಬಂದು ಚೆಸ್ಟು ತೋರಿಸ್ತೀನಿ ನಾನು. ಫಾರ್ಟಿ ಎದೆ ಸುತ್ತಾಳ್ತಾಯಿದ್ದು ಫ್ರೆಂಡ್ಸ್, ಇದು 40 ಎದೆ ಸುತ್ತಾಳ್ತಾಯಿದ್ದು. ಹಂಗಾಗಿ 40ಗೆ ನಾವು ಬ್ಯಾಕಲ್ಲಿ ಯಾವುದೇ ಹೆಚ್ಚಿಸ್ಕೊಳಂಗಿಲ್ಲ, 40ಗೆ 40ನೇ ಇಟ್ಕೊಳ್ಳಿ, +2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಇದು ಬಂದು 40, ಇದು 2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಇಲ್ಲೂ ಕೂಡ 1 ಇಂಚು ನಾವು ಮಾರ್ಜಿನ್ಗೆ ಅಂತ ತೊಗೊಂಡಿದ್ದೀನಿ, ಅಂದರೆ ಮೇಲ್ಗಡೆ 1/2 ಇಂಚ್ಗೆ, ಮೇಲ್ಗಡೆ 1/2 ಇಂಚ್ ಸ್ಟಿಚ್ ಶೋಲ್ಡರ್ ಸ್ಟಿಚ್ ಹೋಗುತ್ತಲ್ಲ ಅದಕ್ಕೆ, ಮತ್ತು ಕೆಳಗಡೆ ಸ್ಟಿಚಿಂಗಿಗೋಸ್ಕರ ನಾನು ಇಲ್ಲಿ 1 ಇಂಚನ್ನು, ಇದು ಕೂಡ 1 ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮತ್ತು ನಾವು ಇಲ್ಲಿ 40 ಆಗಿರೋದ್ರಿಂದ 2.5 ನೆಕ್ಕಿನ ಇದು ಬಂದು 2.5 ತೊಗೊತಾ ಇದ್ದೀನಿ, ಮತ್ತು ಶೋಲ್ಡರ್ ಬಂದು 3 ಇಂಚಸ್ ಅಷ್ಟೇ. ಟೋಟಲ್ ಆಗಿ 5.5 ತೆಗೆದುಕೊಂಡಿದ್ದೀನಿ, ಶೋಲ್ಡರು ಮತ್ತು ನೆಕ್ಕು ಸೇರಿಸಿ ಕರೆಕ್ಟಾಗಿ 5.5 ತೊಗೊಂಡಿದ್ದೀನಿ, 5.5 ತೆಗೆದುಕೊಂಡಿದ್ದೀನಿ. ಆದರೆ ಕೆಲವರು ಹೇಳ್ತಿರ್ತಾರೆ ಶೋಲ್ಡರು ಮತ್ತು ನೆಕ್ ಎಷ್ಟಿದೆಯೋ ಅಷ್ಟನ್ನೇ ಆರ್ಮೋಲ್ಗೆ ಇಟ್ಕೊಬೇಕು ಅಂತ, ಖಂಡಿತ ಇಲ್ಲ. ಇಲ್ಲಿ ಆರ್ಮೋಲಿಗೆ ನಾನು ತೊಗೊತಾ ಇರೋದು 6 ಇಂಚಸ್ ನೋಡಿ, ಅದಕ್ಕೂ ಅದಕ್ಕೂ ಇದನ್ನ ಮಾಡೋಕ್ಕೆ ಹೋಗಬಾರ್ದು, ಆದರೆ ಬೋಟ್ನೆಕ್ ಆ ಥರದಕ್ಕೆಲ್ಲ ಅದು ಫಾಲೋ ಮಾಡಬೇಕು. ನೋಡಿ ಕರೆಕ್ಟಾಗಿ 1 ಕಾಲ್ಗೆ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಮೇಲಿಂದಲೇ ಸ್ಟಾರ್ಟ್ ಮಾಡಿ, ಇಲ್ಲಿಂದಲೂ ಸ್ಟಾರ್ಟ್ ಮಾಡ್ಬೋದು, ಆದರೆ ಮೇಲಿಂದ ಸ್ಟಾರ್ಟ್ ಮಾಡಿದಾಗ ನನಗೆ ನೀಟಾಗಿ ಒಂದು ಸ್ವಲ್ಪ ಫಿನಿಷಿಂಗ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಬ್ಯಾಕಲ್ಲಿ ಏನಾದರೂ ಸಿಂಪಲ್ಲಾಗಿ ಡಿಸೈನ್ ಮಾಡೋದ್ರಿಂದ ಇದನ್ನೇನು ಮಾಡ್ತಾ ಇಲ್ಲ, ಕಟಿಂಗ್ ಮಾಡ್ತಾ ಇಲ್ಲ. ಮತ್ತು ಇಲ್ಲೇನು ಮಾರ್ಕಿಂಗ್ ಹಾಕಬೇಕು ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ನೆಕ್ಕನ್ನು ನಾನು ತೆಗೆದುಕೊಂಡಿರೋದು 2.5, ಶೋಲ್ಡರ್ ಬಂದು 3 ಇಂಚು, ರೆಡಿ ಬಂದು 2.5 ಇಂಚ್ಗೆ ನಮಗೆ ಶೋಲ್ಡರ್ ಸಿಗುತ್ತೆ. ಈ ಕಾಮನ್ನಾಗಿ ನಾನು 2.5 ಇಟ್ಕೊತೀನಿ, ರೆಡಿ ಶೋಲ್ಡರ್ ಬಂದು 2.5 ಕೊಡ್ತಾ ಇದ್ದೀನಿ. ನೋಡಿ ಇದಾಯಿತು, ಇಷ್ಟ ಆದಮೇಲೆ ನಾವು ಈ ನೀವು ತುಂಬ ಜಾಸ್ತಿ ಎಲ್ಲ ತಗೊಂಬಿಟ್ರಿ ಅಂದರೆ ಈಗ ನಾವು ಇಲ್ಲಿಗೆ ಮ್ಯಾಚ್ ಮಾಡ್ತೀವಿ. ನಾನು ಸ್ಟಿಚಿಂಗ್ ಹಾಕಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿಗೆ ಕರೆಕ್ಟಾಗಿ ಇಲ್ಲಿಗೆ ಬರೋ ಥರನೇ, ಇಲ್ಲಿ ಆಲ್ರೆಡಿ ನೋಡಿ ಇಲ್ಲೂ ಕೂಡ ಮಾರ್ಕ್ ಇದೆ, ಇಲ್ಲಿಗೆ ಬರೋ ಥರನೇ ನಾನು ತೋರಿಸಿದಾಗ ನಿಮಗೆ ಸ್ಟಿಚಿಂಗ್ ಒಂದು ಸ್ವಲ್ಪ ಸ್ವಲ್ಪ ಮಬ್ಬಾಗಿರುತ್ತಷ್ಟೇ, ಇನ್ನೇನು ಇಲ್ಲ. ನೋಡಿ ಈ ಏನು ನಮ್ಮದು ಡಾಟ್ ಪಾಯಿಂಟ್ ಇರುತ್ತೆ ಬ್ಯಾಕಲ್ಲಿ, ಈ 2 ಇಂಚ್ ಏನು ಮಾರ್ಜಿನ್ಗೆ ಸೇರಿಸಿದ್ದೀವಿ ಇಷ್ಟು ಬಿಟ್ಬಿಟ್ಟು ನೋಡಿ ಹಿಂಗೆ ಮಾಡ್ಕೊಳ್ಳಿ.
ಹಿಂಗೆ ಮಾಡ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀವು ಡಾಟ್ ಪಾಯಿಂಟನ್ನು ಇಟ್ಕೊಳ್ಳಿ. ನೋಡಿ ಈ ರೀತಿ ಎಲ್ಲಿಗೆ ಫೋಲ್ಡ್ ಮಾಡಿದ್ದೀವಿ ನಾವು ಕರೆಕ್ಟಾಗಿ ನೋಡ್ಕೊಳ್ಳಿ ಇನ್ನೊಂದ್ಸಲ. ನೋಡಿ ಇಲ್ಲಿಗೆ ಇಲ್ಲಿಗೆ ಡಾಟ್ ಇಡಿದ್ರೆ ಓಕೆ. ಅದು ಕೂಡ 4 ಇಂಚ್ ಅಷ್ಟೇ ಇರಲಿ, ಜಾಸ್ತಿ ಹೈಟು ಬೇಡ, ಜಾಸ್ತಿ ಕಡಿಮೆನೂ ಬೇಡ, ಟೋಟಲ್ ಆಗಿ 4 ಇಂಚ್ ಅಷ್ಟೇ ಇರಲಿ. ಕೆಲವರು ಇಲ್ಲಿವರೆಗೂ ಬಂದ್ಬಿಡ್ತಾರೆ, ಆ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ, 4 ಇಂಚ್ ಅಷ್ಟೇ ಇಟ್ಕೊಳ್ಳಿ. ಈಗ ಇದಾಯಿತು ಬ್ಯಾಕ್ ಪಾರ್ಟ್ ಆಯಿತು ನೀಟಾಗಿ. ಮತ್ತು ಇನ್ನೊಂದು ಹೇಳಬೇಕು, ಇದು ಬರದೇ ಇರೋ ಥರ ನಾನು ಹೇಳಿದ್ನಲ್ವ ಬ್ಯಾಕಲ್ಲಿ. ಈಗ ನಾವು ಈಗ ಸುಮ್ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ, ಬ್ಯಾಕಲ್ಲಿ ಏನು ಕುಪ್ಪೆ ಬರಬಾರ್ದು ಅನ್ನೋದನ್ನು ತೋರಿಸ್ಬೇಕು ಅಂತ. ನೀವೇನಾದರೂ ಅಕಸ್ಮಾತ್ 1.5 ಇಟ್ಕೊಂಬಿಟ್ರ, ಸಾರಿ ಫ್ರೆಂಡ್ಸ್ ನಾನು ಮರ್ತ್ಬಿಟ್ಟು ನಾರ್ಮಲ್ ಆಗಿ ಹೆಂಗೆ ಕಟ್ ಮಾಡ್ತೀನಿ ಹಂಗೆ ಮಾಡಿಬಿಟ್ಟೆ. ಈಗ ತೋರಿಸ್ತೀನಿ ನೋಡಿ, ನಾನು ಇದನ್ನು ಏನು ಇದು ಮಾಡಿಲ್ಲ, ಇದು ಹಿಂಗೆ ಐತೆ ಪೀಸು. ಕೆಲವ್ರು ಏನು ಮಾಡ್ತಾರೆ, 1.5 ಇಟ್ಕೊತಾರೆ, ಇಲ್ಲಿಂದ ಇಲ್ಲಿಗೆ ಇಟ್ಕೊತೀರ, ಈ ಏನು ಮಾರ್ಕ್ ಮಾಡಿರ್ತೀರ ಇಲ್ಲಿಗೆ ಇಟ್ಕೊತೀರ. ಮತ್ತು ಕೆಲವರು ಇಟ್ಕೊಳೋದು 5.5, ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತು ಅಷ್ಟನ್ನು ಇಟ್ಕೊತಾರೆ 5.5. ಇಲ್ಲಿ 5.5 ನಾನು 1/2 ಇಂಚ್ ಮೇಲ್ಕೊಯ್ತು, ಮತ್ತು ಇಲ್ಲಿಂದ 1.5 ನೋಡಿ ಇಷ್ಟಕ್ಕೆ ಕೊಯ್ತು. ಇಷ್ಟಕ್ಕೆ ಹಿಂಗೆ ಹಾಕಿರ್ತಾರೆ, ಹಿಂಗೆ ಹಾಕ್ಬಿಡ್ತಾರೆ. ಇಲ್ಲಿ ಏನಾಗುತ್ತೆ, ಇಲ್ಲೂ ಉಳ್ಕೊಂಬಿಡುತ್ತೆ ಬಟ್ಟೆ, ಇಲ್ಲೂ ಉಳ್ಕೊಂಬಿಡುತ್ತೆ. ಮತ್ತು ತೋಳಲ್ಲೂ ಕೂಡ ನನಗೇನು ತೋರಿಸ್ದೆ ಆ ಥರ ಮಾಡಿರ್ತೀರ, ಅವಾಗ ಏನಾಗುತ್ತೆ ಇಲ್ಲಿ ಬಟ್ಟೆ ಉಳ್ಕೊಂಬಿಟ್ಟು ಅದಂಗೆ ಕುಪ್ಪೆ ಹಿಂಗೇನಾಗುತ್ತೆ ಮಡ್ಕೊಂಡಂಗಾಗುತ್ತೆ. ಈಗ ಇದು ಓಕೆ ಇದಾಯಿತು. ಇಲ್ಲಿ ಏನು ಮಾಡ್ತೀವಿ ತೋರಿಸ್ತೀನಿ ನಾನು, ಎಷ್ಟು ಇದ್ರೆ ಕರೆಕ್ಟಾಗಿ ಬರುತ್ತೆ ಅಂತ ತೋರಿಸ್ತೀನಿ. ಇವ್ರಿಗೆ ನಾನು 9.5 ತನಕ ಡೀಪನ್ನು ಇಟ್ಕೊತೀನಿ, ಡೀಪ್ ಇಡ್ತೀನಿ. 9.5 ಒಂದು ಮಾರ್ಕನ್ನು ಹಾಕಿದ್ದೀನಿ. ಮತ್ತು ಇಲ್ಲಿಂದ ಏನು ಮಾಡೋಣ, ಕ್ಲೀನಾಗೊಂದು ನೀವು ಬ್ರಾಡ್ ಇಟ್ಕೊಳ್ಲೇಬೇಕು ಫ್ರೆಂಡ್ಸ್. ಬ್ಯಾಕಲ್ಲಿ 2.5 ತಗೊಂಡಿದ್ರೆ 1/2 ಇಂಚ್ ಹೆಚ್ಚಿಸ್ಕೊಳ್ಳೋಣ, ಮೇಲೆ 2.5 ತಗೊಂಡಿದ್ರೆ 1/2 ಇಂಚ್ ಅಷ್ಟು ಹೆಚ್ಚಿಸ್ಕೊಳ್ಳಿ ಕೆಳಗಡೆ, ಆವಾಗಲೇ ನೀಟಾಗಿ ಫಿನಿಷಿಂಗ್ ಅಂತ ಬರೋದು. ನೋಡಿ ಈ ರೀತಿ ಏನೋ ಒಂದು ರೌಂಡ್ ಶೇಪು ಅಥವಾ ಈ ಥರನೋ ಏನೋ ಒಂದು ಇಟ್ರ ಅಂತ ತಿಳ್ಕೊಳ್ಳೋಣ. ನೋಡಿ ಹಿಂಗೆ ಅವಾಗ ಒಂದು ಸ್ವಲ್ಪ ಶೇಪನ್ನು ನೋಡಿ ಈ ರೀತಿ ಮಾಡಿದೆ ಅಲ್ವಾ. ಅವಾಗೇನಾಗುತ್ತೆ, ಇಲ್ಲಿಗೆ ನಾನು ಕಟ್ ಮಾಡಿದ್ರೆ ಈಗ ಇಲ್ಲಿಗೆ ಸ್ಟಿಚಿಂಗ್ ಇದು ಬರುತ್ತೆ, ಇಲ್ಲಿಗೆ ಕಟ್ಟಿಂಗ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ. ಅಕಸ್ಮಾತ್ ಕ್ಯಾನ್ವಾಸ್ ಯೂಸ್ ಮಾಡಿದ್ರೆ ನಾನು ಇಷ್ಟಕ್ಕೆ ಮಾಡ್ಕೊಂಡಿರ್ತೀನಿ ಕ್ಯಾನ್ವಾಸನ್ನು, ಇಲ್ಲ ಅಂದರೆ ಪೈಪಿಂಗ್ ಕೊಟ್ಕೊಂಡು ಅಂದರೆ ಇಲ್ಲಿಗೆ ಬರುತ್ತೆ. ಮತ್ತು ಸ್ಟಿಚಿಂಗ್ ಬಂದು ಇದು ಬಂದು ಇಲ್ಲಿಗೆ ಬರುತ್ತೆ. ನಾವು ಸ್ಟಿಚಿಂಗ್ ಏನು ಹಾಕ್ಕೊತೀವಿ ನೋಡಿ, ಇಷ್ಟಕ್ಕೆ ಸ್ಟಿಚ್ ಹಾಕಬೇಕು. ನಾವು ತೋಳನ್ನು ಅಟ್ಯಾಚ್ ಮಾಡಬೇಕಾದ್ರೆ ಇಷ್ಟಕ್ಕೆ ಸ್ಟಿಚ್ ಹಾಕ್ಕೊಬೇಕು. ಇಲ್ಲಿ ತೋರಿಸ್ತೀನಿ ನಾನು. ಅಕಸ್ಮಾತ್ ನೀವು ಕ್ಯಾನ್ವಾಸ್ ಯೂಸ್ ಮಾಡಿದ್ರು ಕೂಡ, ಸಿಂಪಲ್ ಡಿಸೈನ್ಗೆಲ್ಲ ನಾವು ಕ್ಯಾನ್ವಾಸ್ ಯೂಸ್ ಮಾಡ್ತೀವಿ, ಸಿಂಪಲ್ ಡಿಸೈನ್ ಅಲ್ಲ ಅಂದಾಗ ಮಾತ್ರ ಥ್ರೆಡ್ ಪೈಪಿಂಗ್ ಯೂಸ್ ಮಾಡಿದ್ರೆ ಆವಾಗ ಏನು ಮಾಡ್ತೀನಿ, ಅಕಸ್ಮಾತ್ ಯೂಸ್ ಮಾಡೋಂಗಿದ್ರೆ ಥ್ರೆಡ್ ಪೈಪಿಂಗನ್ನು ನಾನು ಒಳಗಡಿಕೆ ಇಷ್ಟು ಒಂದು 1/2 ಇಂಚು ಒಳಗಡಿಕೆ ಹಿಂಗೆ ಕಟ್ ಮಾಡ್ಕೊತೀನಿ, ಶೇಪನ್ನು ಕಟ್ ಮಾಡ್ಕೊತೀನಿ. ಕ್ಯಾನ್ವಾಸ್ ಕಟ್ ಮಾಡಿದ್ರೆ ಈಗ ಏನು ಮಾರ್ಕ್ ಹಾಕಿದ್ದೀನೋ ಇಷ್ಟಕ್ಕೆ ಕ್ಯಾನ್ವಾಸ್ಗೆ ಮಾರ್ಕ್ ಹಾಕೊತೀನಿ. ಅಕಸ್ಮಾತ್ ಕ್ಯಾನ್ವಾಸ್ ಯೂಸ್ ಮಾಡಲಿಲ್ಲ ಅಂದರೆ ಈ ಮಾರ್ಕ್ ಏನಿದೆ ಆ ಮಾರ್ಕಿಂದ 1/2 ಇಂಚ್ ಒಳಗಡಿಕೆ, ಈ ಮಾರ್ಕಿನಿಂದ ಒಳಗಡಿಕೆ 1/2 ಇಂಚ್ ಸೇಮ್ ಶೇಪ್ ಥರ ಕಟ್ ಮಾಡಿಕೊಂಡು ಕ್ಯಾನ್ವಾಸ್ ಇದನ್ನು ಕೊಟ್ಕೊಳ್ಳಿ, ಥ್ರೆಡ್ ಪೈಪಿಂಗನ್ನು ಕೊಟ್ಕೊಳ್ಳಿ. ಆವಾಗ ನಮಗೆ ರೆಡಿ ಇಲ್ಲಿಗೆ ಬರುತ್ತೆ, ನಾವು ಥ್ರೆಡ್ ಪೈಪಿಂಗ್ ಕೊಟ್ಟೆಲ್ಲ ರೆಡಿ ಮಾಡಿದಾಗ ಇಲ್ಲಿಗೆ ಬರುತ್ತೆ. ಸ್ಟಿಚಿಂಗ್ ಬಂದು ಇದಿಲ್ಲಿಗೆ ಬರುತ್ತೆ. ಇದನ್ನು ಈಗ ಅಳತೆ ಮಾಡಿ ನೋಡಿ, 3 ಇಂಚಸ್ ಬಂದರೆ ಓಕೆ. ನೋಡಿ ಕರೆಕ್ಟಾಗಿ 3 ಇಂಚಸ್, ಇಲ್ಲಿಗೂ ಇಲ್ಲಿಗೂ ನಮ್ಮದು 3 ಇಂಚಸ್ ಬರುತ್ತೆ. ಅಥವಾ 3.5 ಬಂದರೂ ಓಕೆ, ತೊಂದರೆ ಇಲ್ಲ. 3.5 ಬಂದರೂ ಓಕೆ, ಅಂಥ ತೊಂದರೆ ಆಗಲ್ಲ. ಇಲ್ಲೂ ಅಷ್ಟೇ, ರೌಂಡ್ ಶೇಪ್ ಬಂದಾಗ ಸ್ವಲ್ಪ ನೋಡಿ ಬ್ರಾಡ್ ನಾನು ಹೆಂಗೆ ತಗೊಳಕ್ಕೆ ಹೇಳ್ತೀನಿ, ಬ್ರಾಡ್ ಅಂದರೆ ನೋಡಿ ಈ ರೀತಿ ಬ್ರಾಡ್ ಕೊಟ್ಕೊತೀವಿ ಅಲ್ವಾ. ಏನೇ ಮಾಡಿದ್ರು ಸೇಮ್ ಡಿಸ್ಟೆನ್ಸ್ ಇರಬೇಕು. ಇಲ್ಲಿ ಜಾಸ್ತಿ ತುಂಬ ಕಡಿಮೆನೂ ಮಾಡಬೇಡಿ, 3 ಇಂಚು 3.5 ಇಂಚು ಇದ್ದರೆ ರೆಡಿ ಆದಮೇಲೆ, ನಾನು ಹೇಳ್ತಾ ಇರೋದು ರೆಡಿ ಆಗೋದಕ್ಕಿಂತ ಮುಂಚೆ ಇರುತ್ತೆ ಜಾಸ್ತಿ. ತೋಳು ಕೂಡಿಸಿ ಈ ಕಡೆನೂ ಕೂಡಿಸಿ ಆದಮೇಲೆ 3.5 ಇಂಚ್ ಇದ್ದರೆ ನಿಮ್ದು ಏನು ಕುಪ್ಪೆ ಬರಲ್ಲ, ಆ ಥರ ಏನೂ ಇಲ್ಲ. 3 ಇಂಚು 3.5 ಇಂಚು ಆದರೆ ಕುಪ್ಪೆ ಬರೋಕ್ಕೆ ಚಾನ್ಸಸ್ಸೇ ಇಲ್ಲ. 4 ಇಂಚು 4.5 ಇಂಚು ಆದಾಗ ಇಲ್ಲಿ 4 ಇಂಚು 4.5 ಇಂಚು ಆದಾಗ ಇಲ್ಲಿ ಬಟ್ಟೆ ಉಳ್ಕೊಂಬಿಡುತ್ತೆ. ಇಲ್ಲಿ ನೀವು ಆಲ್ಮೋಸ್ಟ್ 2 ಇಂಚು ನೆಕ್ಕನ್ನು 2 ಇಂಚ್ ತೊಗೊಂಬಿಡ್ತೀರಾ, ಈ ಥರ ತಗೊತೀರಾ. ಇಲ್ಲಿ ಇಲ್ಲಿಗೆ ಸ್ಟಿಚ್ ಬಂತು, ಇಲ್ಲಿ ಬಂದು ಇಲ್ಲಿಗೆ ಸ್ಟಿಚ್ ಹಾಕೊಂಡಿರ್ತೀರಾ, ಅವಾಗೇನಾಯಿತು ಇದು ಇದು ಜಾಸ್ತಿ ಆಗ್ಬಿಡುತ್ತೆ. ಇದನ್ನು ಜಾಸ್ತಿ ಮಾಡ್ಕೊಬೇಡಿ, ಈ ಪಾರ್ಟನ್ನು ಜಾಸ್ತಿ ಮಾಡ್ಕೊಬೇಡಿ. ಅವಾಗ ಏನಾಗುತ್ತೆ, ಈ ಜಾಸ್ತಿ ಮಾಡಿಕೊಂಡ್ರೆ ನೀವು ಇಲ್ಲಿ ಕುಪ್ಪೆ ಬ್ಯಾಕಲ್ಲಿ ತೋಳು ಕೂಡಿಸ್ದಾಗ ಕುಪ್ಪೆ ಬರುತ್ತೆ. ಮತ್ತು ತೋಳಿಂದು ಅಷ್ಟೇ, ನನಗೇನು ಮಾರ್ಕ್ ಹಾಕಿದ್ದೆ ತೋಳಿಂದು, ಆ ಥರ ಮಾಡ್ಕೊಂಡ್ರೆ ನೀವು ಎಲ್ಲೂ ಕುಪ್ಪೆ ಬರಲ್ಲ, ನೀಟಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ. ಈಗ ಅರ್ಥ ಆಗೈತೆ ಅಂದ್ಕೊಂಡಿದ್ದೀನಿ. ನಾನೀಗ ಫ್ರಂಟ್ ಪಾರ್ಟನ್ನು ಮಾಡ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ ಮಾಡೋದಕ್ಕೆ
ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೊಬೇಕು ಫ್ರೆಂಡ್ಸ್, ಫ್ರಂಟಲ್ಲಿ ನಾವು ಎಕ್ಸ್ಟ್ರಾ ತಗೊಬೇಕಾಗತ್ತೆ. ಯಾಕಂದ್ರೆ ಫ್ರಂಟಲ್ಲಿ ನಾನು 10 ಇಂಚ್ ಇರೋದಕ್ಕೆ 10.5 ಹಾಫ್ ಇಂಚ್ ಲೂಸಿಂಗ್ ಅಂತ ತಗೊಂತೀನಿ. ಯಾಕೆ ಲೂಸಿಂಗ್ ತಗೊಂತೀವಿ ಅಂತ ಅಂದ್ರೆ, ಇಲ್ಲಿ ಏನಿರುತ್ತೆ ಇದಕ್ಕೆ ನಾವು ಸ್ಟಿಚಿಂಗ್ ಬೇಕು, ಇಲ್ಲಿ ಕಡಿಮೆ ಆಗ್ಬಿಡುತ್ತೆ. ನಾವೀಗ ಆಲ್ರೆಡಿ ಎಷ್ಟಿದೆಯೋ ಅಷ್ಟನ್ನೇ ತೆಗೆದುಕೊಂಡು ಅದಕ್ಕೆ +2 ಇಂಚಸ್ ಮಾರ್ಜಿನ್ ಅನ್ನ ತೆಗೆದುಕೊಂಡ್ರೆ ಸ್ವಲ್ಪ ಇದು ಟೈಟ್ ಆಗೋ ಚಾನ್ಸಸ್ ಇರುತ್ತೆ, 1/2 ಇಂಚ್ ಕಡಿಮೆ ಆಗ್ಬಿಟ್ಟು. ಆಮೇಲೆ ನಮ್ಗೆ ಏನಾಗುತ್ತೆ, ಇಲ್ಲಿ 1.5 ಇಂಚು ಮಾರ್ಜಿನ್ಗೆ 1.5 ಇಂಚು ಆ ತರ ಸಿಗುತ್ತೆ, ಕಡಿಮೆ ಬಟ್ಟೆ ಸಿಗುತ್ತೆ. ನಮ್ಗೆ 2 ಇಂಚ್ ಏನ್ ತಗೊಂಡಿರ್ತೀವಿ ಅಕಸ್ಮಾತ್ 1.75 1.5 ಕೆಲವೊಂದ್ಸಲ 1 ಇಂಚಿಗೆ ಬಂದ್ಬಿಡುತ್ತೆ, ಅದು ಏನೋ ಆಗಿ ಸ್ಟಿಚ್ ಏನೋ ಮಾಡಿ ಕಟ್ ಮಾಡಿ ಟ್ರಿಮ್ ಮಾಡಿ ಒಂದು ಅಷ್ಟಕ್ಕೆ ಹಂಗಾಗಿ ನೀವೇನ್ ಮಾಡ್ಕೊಳ್ಳಿ, 1/2 ಇಂಚ್ ಲೂಸಿಂಗ್. ನಾವ್ ಏನೇ ಆದ್ರೂ ಫ್ರಂಟ್ ಅಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೊಬೇಕು ಬ್ಯಾಕ್ ಪಾರ್ಟ್ ಗಿಂತ, ಅದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ಮತ್ತೆ ಏನೇ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಐರನ್ ಮಾಡಿ ಬಟ್ಟೆಯನ್ನ ಕಟಿಂಗ್ ಮಾಡಿ, ಅವಾಗ ಫಿನಿಶಿಂಗು ನೀಟಾಗಿ ಬರುತ್ತೆ. ಮತ್ತೆ ನಾವು ಸ್ಟಿಚ್ ಹಾಕ್ಬೇಕಾದ್ರೆ ಎಲ್ಲೂ ಸುಕ್ಲು ಅಂತ ಇರಲ್ಲ, ನಾವು ಕಟಿಂಗ್ ಏನ್ ಮಾಡ್ಕೊಂತೀವಿ ಅದು ಕೂಡ ಕರೆಕ್ಟ್ ಆಗಿ ಬರುತ್ತೆ. ಈಗ ನೆಕ್ಕು ಇನ್ನೊಂದು ಹೇಳ್ಬೇಕು, ನಾನು ಫ್ರಂಟ್ ಅಲ್ಲಿ 3 ಇಂಚ್ ಕಟ್ ಮಾಡ್ಕೊಂತೀನಿ ನೋಡಿ, ಬ್ಯಾಕ್ ಅಲ್ಲಿ 2.5 ಇಂಚ್ ಕಟ್ ಮಾಡ್ಕೊಂಡೆ, ಫ್ರಂಟ್ ಅಲ್ಲಿ 3 ಇಂಚ್ ಅನ್ನ ಕಟ್ ಮಾಡ್ಕೊಂತೀನಿ, ಮತ್ತೆ ಇದು ಕರೆಕ್ಟ್ ಆಗಿ 3 ಇಂಚ್ ಅನ್ನ ಕಟ್ ಮಾಡ್ಕೊಂತೀನಿ. ಇಲ್ಲಿ ಬಂದು 6 ಇಂಚ್ ಏನಿತ್ತೋ 6 ಇಂಚ್ ಅಷ್ಟಕ್ಕೆ ನಾನು ಇಲ್ಲಿ ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಬಂದು 10 ಇಂಚ್ ಇರೋದಕ್ಕೆ 10.5 ಕೊಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು 10.5 ಇಂಚು ನಾನು ಎದೆ ಸುತ್ತಳತೆಗೆ 10.5 ತಗೊಂತಾ ಇದ್ದೀನಿ. 1/2 ಇಂಚ್ ಎಷ್ಟಿರುತ್ತೋ ಕರೆಕ್ಟ್ ಆಗಿ ಅದಕ್ಕೆ 1/2 ಇಂಚ್ ಸೇರಿಸ್ಕೊಳ್ಳಿ ಅಷ್ಟೇ, ಇನ್ನೇನು ಇಲ್ಲ. ಮತ್ತೆ 2 ಇಂಚಸ್ ಮಾರ್ಜಿನ್ಗೋಸ್ಕರ. ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಶಾರ್ಟೇಜ್ ಬಂದಿದೆ, ನಾನು ಇಲ್ಲಿ ಅಟ್ಯಾಚ್ ಮಾಡ್ಕೊತೀನಿ. ಬ್ಲೌಸಿನ ಉದ್ದ ಎಷ್ಟಿದೆಯೋ ಅಷ್ಟಕ್ಕೆ ಕರೆಕ್ಟ್ ಆಗಿ ನಾವೇನ್ ಮಾಡ್ಬೇಕಾಗತ್ತೆ, ಫ್ರಂಟ್ ಅಲ್ಲಿ ಇವ್ರಿಗೆ ಹೆವಿ ಚೆಸ್ಟ್ ಇಲ್ಲ ಏನು ಇಲ್ಲ, ನಾರ್ಮಲ್ ಆಗಿರೋದ್ರಿಂದ 2 ಇಂಚ್ ಎಷ್ಟೇ ಎಕ್ಸ್ಟ್ರಾ ತಗೊಂತೀನಿ, ಜಾಸ್ತಿ ಎಲ್ಲ ತೆಗೆದುಕೊಳ್ಳಲ್ಲ. ಹೆವಿ ಚೆಸ್ಟ್ ಇರೋರ್ಗೆ ಮತ್ತೆ ಕೆಲವ್ರು ಬ್ಯಾಕ್ ಅಲ್ಲಿ ಕಡಿಮೆ ತಗೊಂತಾರೆ, ಫ್ರಂಟ್ ಅಲ್ಲಿ ಉದ್ದ ತಗೊಂತಾರೆ, ಆ ತರ ಎಲ್ಲ ಆದಾಗ ನಾವು ತಗೊಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 14 ಇಂಚ್ ಇರೋದ್ರಿಂದ 2.5 ಇಂಚ್ ತಗೊಂತೀನಿ, +2.5 ಇಂಚ್ ಅನ್ನ ನಾನು ತಗೊತೀನಿ. ಆಲ್ರೆಡಿ ಬ್ಲೌಸು ತುಂಡ ಇದೆಯಲ್ವಾ, ಹಂಗಾಗಿ ನಾನು ಏನ್ ಮಾಡ್ತೀನಿ, 14, 15, 16, 16.5 ಕಟ್ ಮಾಡ್ತೀನಿ. ಇಲ್ಲಿ ಒಂದ್ ಸ್ವಲ್ಪ ನಾನು ಟ್ರಿಮ್ ಮಾಡ್ತೀನಿ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಚೆನ್ನಾಗಿಲ್ಲ ನೋಡಿ, ಹಂಗಾಗಿ ನಾನು ಟ್ರಿಮ್ ಮಾಡಿದೆ. ಇಲ್ಲಿಂದ ನೋಡಿ ಕರೆಕ್ಟ್ ಆಗಿ 6 ಇಂಚಸ್ ಅನ್ನ ತೆಗೆದುಕೊಂಡಿದ್ದೀನಿ. ಇಲ್ಲಿ ಏನ್ ನಾವು ಚೆಸ್ಟಿಗೆ ಹಾಕೊಂಡಿದೀವೋ ಅಲ್ಲಿಗೆ ಒಂದು ಲೈನ್ ಎಳ್ಕೊಳ್ಳಿ, ಬೇಕಂದ್ರೆ ಫುಲ್ ಕೂಡ ಎಳ್ಕೊಬಹುದು ನೀವು. ಅಲ್ಲಿಂದ ಏನ್ ಮಾಡ್ಬೇಕು, ಇಲ್ಲಿ ಒಂದು 1/2 ಇಂಚು ಅಥವಾ 3/4 ಇಂಚು, ನಾವ್ ಇಲ್ಲಿಗೆ ಟೇಪ್ ಇಟ್ಕೊಂಡು ಮುಂದಕ್ಕೆ ಹಾಕ್ದಾಗ ಅದು 3/4 ಇಂಚ್ಗೆ ಹೋಗಿರತ್ತೆ, ಹಂಗಾಗಿ ಮತ್ತೆ ಒಂದು 1/2 ಇಂಚು ಡೌನಿಗೆ ತೆಗೆದುಕೊಳ್ಳಿ. ಮತ್ತೆ ಇಲ್ಲಿ ನೋಡಿ ಈ ರೀತಿನೇ ಬರಬೇಕು, ಇಲ್ಲಿ ಫ್ರಂಟ್ ಅಲ್ಲಿ ಈ ರೀತಿ ಶೇಪ್ ಬಂದಾಗ ಮಾತ್ರ ನಮ್ದು ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ, ಕರೆಕ್ಟ್ ಆಗಿ ಕೂರುತ್ತೆ ಫ್ರಂಟ್ ಅಲ್ಲಿ. ಬ್ಯಾಕ್ ಅಲ್ಲಿ ನಮ್ಗೆ ಎಕ್ಸ್ಟ್ರಾ ಬೇಕಾಗಿರುತ್ತೆ, ಫ್ರಂಟ್ ಅಲ್ಲಿ ಕಡಿಮೆ ಬೇಕಾಗಿರುತ್ತೆ. ಹಂಗಾಗಿ ಈ ಪಾರ್ಟು ನಾನು ಇಲ್ಲಿ ಎಕ್ಸ್ಟ್ರಾ ತಗೊಂಡಿದ್ದೀನಿ, ಇಲ್ಲೆಲ್ಲ ನಾನು ಒಳಗಡೆಗೆ ತಗೊಂಡಿದ್ದೀನಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನಾರ್ಮಲ್ಗಿಂತ 1/2 ಇಂಚು ಕೆಳಗಡೆಗೆ ಡೌನಿಂಗ್ ಮಾಡಿದ್ದೀನಿ. ಯಾಕಂತ ಅಂದ್ರೆ ನಾವ್ ಇಲ್ಲಿ ಡಾಟ್ ಹಿಡಿದಾಗ ಅಷ್ಟು ಇಷ್ಟು ಡಾಟ್ ಹಿಡಿದಾಗ ಇಷ್ಟು ಮೇಲಕ್ಕೆ ಬರುತ್ತೆ, ಹಂಗಾಗಿ ಮತ್ತೆ ನೀಟಾಗಿ ಕೂರುತ್ತೆ ಅನ್ನೋ ಕಂಕ್ಲು ನೀಟಾಗಿ ಕೂರುತ್ತೆ ಅನ್ನೋ ಕಾರಣಕ್ಕೆ ಮಾಡಿದ್ದೀನಿ. ಇಲ್ಲಿ ಫ್ರಂಟ್ ಡೀಪ್ ಇರ್ಬಂದು 6.5 7 ಇಂಚ್ ವರೆಗೂ ಇಟ್ಕೊಂತಾರೆ, ನಾನು 7 ಇಂಚ್ಗೆ ಮಾಡ್ತಾ ಇದ್ದೀನಿ. ಇಲ್ಲಿ 3 ಇಂಚ್ಗೆ ಏನ್ ತಗೊಂಡಿದ್ದೆ ನೋಡಿ, ಇದಕ್ಕೆ ನೀಟಾಗಿ ಒಂದು ಲೈನ್ ಅನ್ನ ಹೇಳ್ಕೊಳ್ಳೋಣ. ಇದು ಎಷ್ಟೈತೋ ಅಷ್ಟನ್ನು ಕೂಡ ನೀಟಾಗಿ ಹಿಂಗೆ ಒಂದು ಶೇಪ್ ಅನ್ನ ಕೊಟ್ಕೊಂಡ್ಬಿಡ್ತೀನಿ. ತುಂಬಾ ಜಾಸ್ತಿ ಆಗ್ಲಿಲ್ವಾ 3 ಇಂಚು ಅಂತ ಅಂದ್ರೆ ಬರ್ತಿ ನನಗೂ ಕೂಡ. ಬ್ಲೌಸಿನ ಉದ್ದ ಬಂದು 14 ಇರೋದ್ರಿಂದ 16.5 15 16 ತಗೊಬೇಕಾಗಿತ್ತು, 16.5 ಅಥವಾ 17 ಇಂಚ್ ಅನ್ನೇ ತಗೊಂತೀನಿ ಫ್ರಂಟ್ ಅಲ್ಲಿ. ಕೆಲವೊಂದ್ಸಲ ಏನಾಗುತ್ತೆ, ಬ್ಯಾಕ್ ತುಂಡ ಇಟ್ಕೊಂಡಿರ್ತಾರೆ, ಫ್ರಂಟ್ ಅಲ್ಲಿ ಉದ್ದ ಬೇಕೇ ಬೇಕು, ನಮ್ಮ ಚೆಸ್ಟ್ ಏರೋದು ಬೆಲ್ಟ್ ಪಟ್ಟಿ ಏನಿರುತ್ತೆ ಅದು ಚೆಸ್ಟ್ ಮೇಲೆ ಬಂದು ಕೂರೋದು ಆ ತರ ಎಲ್ಲ ಆಗ್ತಾ ಇರುತ್ತೆ. ಹಂಗಾಗಿ ಬೆಲ್ಟ್ ಪಟ್ಟಿ ಬಂದು ನಾರ್ಮಲ್ ಆಗಿ ಏನಿರುತ್ತೋ ಅದನ್ನ 3 ಇಂಚು ಆ ತರ ಒಂದು ಶೇಪ್ ಅನ್ನ ಕೊಟ್ಬಿಟ್ಟಿದ್ದೀನಿ ನೀಟಾಗಿ.
ಈಗ ಇದು ಬಂದು ಬಾಡಿ ಪಾರ್ಟ್ಗೆ ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಏನಿದೆ ಇದನ್ನ ಈ ತರ ಹಿಂಗಿಟ್ಕೊಂಡು, ಇದು ಕೂಡ ಅಷ್ಟೇ 3 ಇಂಚ್ ಅಷ್ಟೇ ಇರಲಿ, ತುಂಬ ಜಾಸ್ತಿ ಎಲ್ಲ ಬೇಡ. ಮತ್ತೆ ಇಲ್ಲಿಂದ 3 ಇಂಚಸ್ ಅನ್ನ ತಗೊಂತಾ ಇದ್ದೀನಿ. ಮತ್ತೆ 2.5, ಇವರಿಗೆ ಇವಿ ಚೆಸ್ಟ್ ಇಲ್ಲ, ಇದು ಬಂದು ಹೈಟು ಕೂಡ 3 ಇಂಚನ್ನ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ ಏನಿರುತ್ತೆ ಅಲ್ಲಿಗೆ ತಗೊಂಡು ಇಲ್ಲೂ ಕೂಡ ಒಂದು 3 ಇಂಚು ಅಥವಾ 3.5 ಇಂಚು ನೀವು ಡಾಟನ್ನ ಇಡ್ಕೊಳ್ಳಿ. ಇಲ್ಲಿಗೆ ತುಂಬ ಕಡಿಮೆ ಆಗಲಿಲ್ಲ ಅಂದ್ರೆ ಹತ್ರ ನಾವು ಸ್ಟಿಚ್ ಹಾಕ್ಬೇಕಾದ್ರೆ ಇಷ್ಟಕ್ಕೆ ಹಾಕಲ್ಲ, ಇನ್ನೊಂಚೂರು ಮುಂದಕ್ಕೆ ಬಂದಿರ್ತೀವಿ, ಅದು ಓಕೆ. ಈಗ ಕಟ್ ಮಾಡೋಣ ನೀಟಾಗಿ. ಇಲ್ಲಿ ಫ್ರಂಟಲ್ಲಿ ಇನ್ನೂ ಸ್ವಲ್ಪ ಏನಿದೆ ಆಲ್ಟ್ರೇಷನ್ ಇದೆ, ಅದು ಮಾಡ್ತೀನಿ ನಾನು, ತೋರಿಸ್ತೀನಿ ನಿಮಗೆ. 1/2 ಇಂಚು ಇಲ್ಲಿ ಕಂಪಲ್ಸರಿ ಬ್ಯಾಕು ಮತ್ತು ಫ್ರಂಟು ಕಟ್ ಮಾಡ್ಕೊಂಡ್ಲೇಬೇಕು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಅದು. ನೋಡಿ ಫ್ರಂಟಲ್ಲೂ ಕೂಡ ಎಲ್ಲೂ ಹೆವಿ ಅಂತ ಅನ್ಸೋಷ್ಟು ನಾನು ಇದು ಮಾಡ್ತಾ ಇಲ್ಲ. ಬೆಡ್ ಪಟ್ಟಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಬೆಡ್ ಪಟ್ಟಿ ಕೂಡ ರೆಡಿ ಆಯಿತು. ಇಲ್ಲಿ ಇಲ್ಲಿ ನೆಕ್ಕಂದು ಏನಿದೆ ಇಲ್ಲಿ ಒಂದು 1/2 ಇಂಚು ಅಥವಾ ಒಂದು ಏನು ಒಂದು 1/2 ಇಂಚು ಅನ್ಕೊಳ್ಳೋಣ, ಹಿಂಗೆ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ. ಅವಾಗ ಇಲ್ಲಿ ಇಲ್ಲಿ ನಮಗೆ ಏನು ಎಕ್ಸ್ಟ್ರಾ ಬೇಕಾಗಿರುತ್ತೋ ಅದು ಕರೆಕ್ಟಾಗಿ ಸಿಕ್ಕಿರುತ್ತೆ. ನೋಡಿ ಇಲ್ಲಿ ನಾನು ಯಾವುದೇ ಕಟ್ ಮಾಡ್ತಾ ಇಲ್ಲ, ಇಲ್ಲಿ ಕಟ್ ಮಾಡಿದೆ, ಇಲ್ಲಿ ಕಟ್ ಮಾಡಿದೆ, ಇಲ್ಲಿ ಉಳಿಸ್ಕೊಂಡೆ ನಾನು. ನೋಡಿ ಇದು ರಿಯಲ್ ಆಗಿ ಇರೋದು ಈ ಥರ, ಇಷ್ಟು ನನಗೇನು ಕಟ್ ಮಾಡಿದ್ನೋ ಇಷ್ಟಿರುತ್ತೆ. ಇದನ್ನ ಕಟ್ ಮಾಡಿ ತೆಗೆದಿರೋದು, ಇಲ್ಲಿ ತೋರಿಸ್ತೀನಿ ನಾನು ಬೇಕಾದ್ರೆ. ನೋಡಿ ಇಟ್ಟು ತೋರಿಸ್ತೀನಿ, ಅಷ್ಟನ್ನ ನಾನು ಕಟ್ ಮಾಡಿದ್ದೀನಿ. ನೋಡಿ ಇಷ್ಟು ಕಟ್ ಮಾಡಿದ್ದೀನಿ, ಈಗ ತೆಗೆದೆ. ಈಗ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಅಟ್ಯಾಚ್ ಮಾಡಿದ್ರೆ ನೋಡಿ ಹಿಂಗ್ ಬರುತ್ತೆ ನೆಕ್. ನೋಡಿ ಕರೆಕ್ಟಾಗಿ ನಮ್ಗೇನು ಬೇಕೋ ಅದು ಸಿಗುತ್ತೆ. ಇಲ್ಲಿ ನಾವೇನು ಇಲ್ಲಿ ಡಾಟನ್ನ ಹಿಡಿತೀವಿ, ಅದಕ್ಕೆ ಈ ಏನು ಎಕ್ಸ್ಟ್ರಾ ತಗೊಂಡಿರ್ತೀವಿ ಅದು ಹೋಗುತ್ತೆ. ನೆಕ್ಕು ಕೂಡ ನೆಕ್ ಪಾರ್ಟು ಕೂಡ ತುಂಬ ಚೆನ್ನಾಗಿ ಫಿನಿಷಿಂಗ್ ಬರುತ್ತೆ. ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆ ಥರ ಏನೂ ಆಗಲ್ಲ. ಈ ಥರ ತಗೊಳೋದ್ರಿಂದ ನಿಮಗೆ ಶೋಲ್ಡರ್ ಡ್ರಾಪ್ ಆ ಥರ ಏನೂ ಆಗಲ್ಲ. ಮತ್ತೆ ನಾವು ಎರಡು ಇದನ್ನ ಕಟ್ ಮಾಡ್ಕೊಬೇಕಲ್ವಾ, ಬೆಲ್ಟ್ ಪಟ್ಟಿ ನಾನು ಇದರಲ್ಲೇ ಕಟ್ ಮಾಡ್ಕೊತೀನಿ. ಬೇಕು ಅಂದರೆ ನಾವು ಡಿಸೈನ್ ಮಾಡ್ಬೋದು, ಇಲ್ಲ ಡಿಸೈನ್ಗೆ ಇದನ್ನು ಮಾಡ್ಕೊಬೋದು, ಇಲ್ಲ ಅಂದರೆ ನೀವು ಬೆಡ್ ಪಟ್ಟಿಗೂ ಕೂಡ ಮಾಡ್ಕೊಬೋದು. ಬೆಡ್ ಪಟ್ಟಿ ಕೂಡ ಇದರಲ್ಲೇ ಕಟ್ ಮಾಡ್ಕೊಬೋದು. ನೋಡಿ ಇದು ತುಂಬ ಸಿಂಪಲ್ ಆಗಿ ಇರೋದ್ರಿಂದ ನಾವು ಇದನ್ನ ಏನ್ ಮಾಡ್ಬೋದು, ಹಿಂಗೆ ಅಟ್ಯಾಚ್ ಮಾಡ್ಕೊಂಡ್ರೆ ನಾವು. ನೋಡಿ ಇದನ್ನ ನಾನು ಡಿಸೈನ್ಗೆ ಏನ್ಬಿಟ್ಟು ಇದನ್ನ ಯೂಸ್ ಮಾಡ್ಕೊತೀನಿ. ಮತ್ತೆ ಇಲ್ಲಿ ಏನ್ ಈ ಇದಕ್ಕೆ ಪೀಸಸ್ ಶಾರ್ಟೇಜ್ ಬಂದಿದೆ, ಅದಕ್ಕೆ ಇದನ್ನ ಯೂಸ್ ಮಾಡ್ಕೊತೀನಿ. ಬ್ಯಾಕ್ ಪಾರ್ಟ್ಗೆ ಏನು ಅವಶ್ಯಕತೆ ಇಲ್ಲ, ಬ್ಯಾಕಿಗೆ ನಾವೇನು ಕೊಡೋ ಅವಶ್ಯಕತೆ ಇಲ್ಲ, ಫುಲ್ಲು ನಮಗೆ ಸಿಕ್ತು. ಮತ್ತು ಇದು ಬೆಲ್ಟ್ ಪಟ್ಟಿ ಎರಡೂ ಪೀಸು ನಮ್ಮದು ರೆಡಿ ಆಯಿತು. ಬೆಲ್ಟ್ ಪೀಸು ಸಿಂಗಲ್ ಪಟ್ಟಿಗೆ ನಾವು ಇದನ್ನ ತಗೊಬೋದು. ಏನು ಉಕ್ಕಾಕ್ತೀವಿ ಅದಕ್ಕೆ ಇದನ್ನು ತಗೊಂಡ್ರೆ ಸಾಕಾಗುತ್ತೆ. 2 ಇಂಚಸ್ ಅಷ್ಟೇ ಸಾಕಾಗುತ್ತೆ ನಮಗೆ. ನೀವು ಬೇಕು ಅಂದರೆ ಇದರಲ್ಲೇ ನಾವೇನು ಮಾಡ್ಬೋದು, ಇದನ್ನು ಸಹ ಕೊಡ್ಬೋದು. ಡಬಲ್ ಪಟ್ಟಿ ಏನಿರುತ್ತೆ
ಇದನ್ನ ಹಿಂಗೆ ಫೋಲ್ಡ್ ಮಾಡಿಕೊಂಡ್ರೆ ಡಬಲ್ ಪಟ್ಟೆ ಕೂಡ ಆಯಿತು. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಕಟ್ ಮಾಡೋದ್ರಿಂದ ಈಗೆಲ್ಲ ಬ್ಯಾಕ್ ಆಗಿರ್ಬೋದು, ಫ್ರಂಟ್ಗಾಗಿರ್ಬೋದು, ತೋಳ್ಗಾಗಿರ್ಬೋದು, ನಾವು ಯಾವುದೇ ಪೀಸನ್ನು ಕೂಡಿಸೋ ಅಷ್ಟಿಲ್ಲ. ಹಂಗಾಗಿ ಯಾವುದೇ ಪೀಸನ್ನು ಮಡ್ಕೊಬೇಕು ನಾವು ಕರೆಕ್ಟಾಗೆಲ್ಲ. ಬೆಡ್ ಪಟ್ಟಿ, ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಎಲ್ಲದಕ್ಕೂ ಕೂಡ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ಇನ್ನು ಯಾವುದಕ್ಕೂ ಕೂಡ ನಮಗೆ ಜಾಸ್ತಿ ಬಟ್ಟೆ ಬೇಕಾಗಿಲ್ಲ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಈಗೇನು ನಾನು ಫೋಟೋದಲ್ಲಿ ಹಾಕಿದ್ದೀನಿ ಆ ರೀತಿ ಕುಪ್ಪೆ ಬರದೇ ಇರೋ ಥರ ಕಟ್ಟಿಂಗ್ ಮಾಡೋದು ಕರೆಕ್ಟಾಗಿ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.